ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದಯಾನಂದ ಸಾಕರ್ಯಲ್. ನಾನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕಿರಿಯ ವೈದ್ಯ. ಇವತ್ತಿನ ದೊಡ್ಡ ಸುದ್ದಿ ಏನಪ್ಪ ಅಂತಂದರೆ, ಇವತ್ತು ಕೊರೋನಾ ವ್ಯಾಕ್ಸಿನ್ ಎಲ್ಲ ಕಡೆ ಕೊಟ್ಟಾಗಿದೆ. ಇದು 100% ಎಫೆಕ್ಟಿವ್, 200% 500% ಎಫೆಕ್ಟಿವ್ ಅಂತ ಕೆಲವು ನ್ಯೂಸ್ ಚಾನಲ್ಗಳು ಹೇಳ್ತಾ ಇದ್ರೆ, ಕೊರೋನಾದಿಂದ ಕೆಲವರಿಗೆ ಸೈಡ್ ಎಫೆಕ್ಟ್ ಬಂದಿದೆ, ವ್ಯಾಕ್ಸಿನ್ನು ಎಫೆಕ್ಟಿವ್ ಇಲ್ಲ, ವ್ಯಾಕ್ಸಿನಿಂದ ಭಾಳ ಜನ ಸತ್ತೋಗ್ಬಿಡ್ತಾರೇನೋ, ಇವತ್ತು ಏನೋ ಆಗುತ್ತೆ, ಪ್ರಳಯ ಆಗುತ್ತೆ, ಭೂಕಂಪ ಆಗುತ್ತೆ ಅಂತ ಇನ್ನೊಂದು ನ್ಯೂಸ್ ಚಾನಲಲ್ಲಿ ನೀವು ನೋಡಿರ್ತೀರಾ. ಸೊ ಮುಖ್ಯವಾಗಿ ಏನಂದರೆ, ಜನರಿಗೆ ಮಾಹಿತಿ ತಲುಪಬೇಕು, ಸರಿಯಾದ ಫ್ಯಾಕ್ಟ್ಸ್ ತಲುಪಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಸೊ ಇವತ್ತು ನಿಮಗೆ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ವ್ಯಾಕ್ಸಿನ್ ಅಂದರೆ ಏನು ಅಂದರೆ, ಒಂದು ವೈರಾಣು ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ, ವೈರಾಣು ಏನಾಗುತ್ತೆ ಆ ವ್ಯಕ್ತಿನಲ್ಲಿ ಹೋಗುತ್ತೆ, ಆ ವ್ಯಕ್ತಿಗೆ ಕಾಯಿಲೆ ಬರುತ್ತೆ. ಓಕೆನಾ? ಅವನಿಗೆ ಜ್ವರ ಆಗುತ್ತೆ, ನೆಗಡಿ ಆಗುತ್ತೆ, ಕೆಮ್ಮಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಏನು ಮಾಡುತ್ತೆ, ವೈರಾಣು ಏನು ಮಾಡುತ್ತೆ, ಒಬ್ಬ ಮನುಷ್ಯನ ಮೇಲೆ ಮಾಡುತ್ತೆ. ಅದೇ ರೀತಿಯಲ್ಲಿ ಮನುಷ್ಯನದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ವೈರಾಣುವನ್ನು ಫೈಟ್ ಮಾಡ್ತಾನೆ. ಫೈಟ್ ಮಾಡೋದಕ್ಕೆ ಕೆಲವು ಸ್ಪೆಷಲಾಗಿ ಜೀವಕೋಶಗಳೆಲ್ಲ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ, ವೈರಸ್ನ ಫೈಟ್ ಮಾಡುತ್ತೆ. ಅದಕ್ಕೆ ನಮಗೆ ಇಷ್ಟೆಲ್ಲ ವೈರಸ್ಗಳು ನಮ್ಮ ಸುತ್ತ ಇದ್ದರೂ ನಮಗೆ ಪ್ರತಿದಿನ ನೆಗಡಿ ಕೆಮ್ಮು ಬರೋದಿಲ್ಲ, ಯಾಕೆಂದರೆ ನಮ್ಮದು ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇದೆ. ಸೊ ಇದು ಇಮ್ಯುನಿಟಿ ಅಂತ ಕರೀತಾರೆ. ರೋಗ ನಿರೋಧಕ ಶಕ್ತಿ ಅಂದರೆ ನಮ್ಮ ದೇಹ ಏನು ಮಾಡುತ್ತಲ್ಲ, ಅದನ್ನು ಇಮ್ಯುನಿಟಿ ಅಂತ ಕರೀತಾರೆ. ಹಾಗಾದರೆ ಇದನ್ನು ನಾವು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೋದು ಇಮ್ಯುನಿಟಿನ ಅನ್ನೋದಕ್ಕೆ, ಎಡ್ವರ್ಡ್ ಜನ್ನರ್ ಏನು ಮಾಡ್ದ ಅಂದರೆ 1798 ವ್ಯಾಕ್ಸಿನೇಷನ್ ಅನ್ನೋದನ್ನು ಕಂಡಿಡಿದಂತಹ ಮಹಾನ್ ವಿಜ್ಞಾನಿ ಆತ. ಸೊ ಅವನು ಏನು ಮಾಡ್ದ ಅಂತಂದರೆ, ಈ ವ್ಯಾಕ್ಸಿನ್ ಯಾವ ರೀತಿಯಲ್ಲಿ ಇದೆಯಲ್ಲ, ಈಗ ಫ್ಲೂ ಬಂದಿದೆ, ಹಕ್ಕಿ ಜ್ವರ ಬಂದಿದೆ, ಹಕ್ಕಿಗಳಿಗೆ ಬರುತ್ತೆ, ಮನುಷ್ಯರಿಗೆ ಬರ್ತಾ ಇದೆಯಾ? ಇಲ್ಲ, ವೆರಿ ರೇರ್ಲಿ ರಿಪೋರ್ಟೆಡ್. ಹಾಗೆಯೇ ಕರೋನಾ ವೈರಸ್ ಏನು ಮಾಡಿದೆ, ಮನುಷ್ಯರಿಗೆ ಬಂದಿದೆ, ಹಕ್ಕಿಗಳಿಗೆ ಬಂದಿದೆಯಾ? ಇಲ್ಲ. ಓಕೆ, ನಾಯಿಗಳಿಗೆ, ಬೆಕ್ಕುಗಳಿಗೆ ಎಲ್ಲೂ ಪ್ರೂವನ್ ಇಲ್ಲ ಕರೋನಾ ಬರುತ್ತೆ ಅಂತ. ಸೊ ಮನುಷ್ಯರಿಗೆ ಬರುತ್ತೆ. ಸೊ ಅವನೇನು ಮಾಡ್ದ ಅಂದರೆ, ಆವಾಗ ಕೌಪಾಕ್ಸ್ ಮತ್ತು ಸ್ಮಾಲ್ ಪಾಕ್ಸ್ ಇತ್ತು. ಸ್ಮಾಲ್ ಪಾಕ್ಸ್ ಅಂದರೆ ದಡಾರ. ಸೊ ಮನುಷ್ಯರಿಗೆ ಬರ್ತಾ ಇತ್ತು. ಕೌಪಾಕ್ಸ್ ಅಂತ ಇನ್ನೊಂದು ಥರದ ವೈರಾಣು, ಎರಡು ನೋಡೋದಕ್ಕೆ ಸ್ಟ್ರಕ್ಚರಲ್ಲಿ ಒಂದೇ ಥರ ಇತ್ತು. ಓಕೆನಾ? ಸೊ ವೈರಸ್ ಹೆಂಗಿರುತ್ತೆ ಅಂದರೆ, ಸಿಂಪಲ್ಲಾಗಿ ಈ ಥರ ಇರುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಬೇಸಿಕಲಿ ಇದು ಹೊರಗಡೆ ಕೋಟು, ಇದು ಮಧ್ಯದಲ್ಲಿ ನ್ಯೂಕ್ಲಿಕ್ ಆ್ಯಸಿಡು, DNA RNA ಇರ್ಬೋದು, ಇದು ಸುತ್ತ ಪ್ರೋಟೀನ್ಗಳು. ಓಕೆನಾ? ಪ್ರೋಟೀನ್ಗಳು ಸುತ್ತ ಇರುತ್ತಲ್ಲ, ಸರ್ಕಲ್ಲಿರುವಂಥ ಪ್ರೋಟೀನ್ಗಳು ಕೆಲವು ವೈರಾಣುಗಳಿಗೆ ಸೇಮ್ ಇರ್ಬೋದು. ಆ ಥರ ವೈರಾಣುಗೆ ಸೇಮ್ ಇದ್ದಂಥ ಸಂದರ್ಭಗಳಲ್ಲಿ ಅದನ್ನು ಏನು ಮಾಡುತ್ತೆ ಅಂದರೆ, ಬಾಡಿ ಡಿಟೆಕ್ಟ್ ಮಾಡೋದೇ ಈ ಪ್ರೋಟೀನ್ಗಳನ್ನು. ಓಕೆನಾ? ಅದ್ರ ಜೆನೆಟಿಕ್ ಕೋಡಿಂಗ್ ಅಂತ ಕರಿತೀವಿ ನಾವು. ಓ, ವೈರಸ್ ಬರ್ತಾ ಇದೆ ನನಗೆ, ಸೊ ನಾನು ಫೈಟ್ ಮಾಡಬೇಕು ಅಂತ. ಈಗೇನಾಯಿತು, ಅವನೇನು ಮಾಡ್ದ ಅಂದರೆ, ಈ ಕೌಪಾಕ್ಸ್ ವೈರಸ್ ಇರುತ್ತಲ್ಲ, ಅಂದರೆ ಈ ಹಸುಗಳಿಗೆ ಇದಕ್ಕೆ ಬರೋವಂಥ ವೈರಸ್ ಇತ್ತಲ್ಲ, ಅದನ್ನು ತೆಗೆದು ಏನು ಮಾಡ್ದ, ಮನುಷ್ಯರಿಗೆ ಹಾಕ್ದೆ. ಮನುಷ್ಯರಲ್ಲಿ ಕಾಯಿಲೆ ಬರೋದಿಲ್ಲ. ಬಟ್ ಏನಾಯಿತು ಅಂದರೆ, ಪ್ರೋಟೀನ್ ಸೇಮ್ ಇದ್ದಾಗ ಏನಾಯಿತು, ಅದು ಓ ನನಗೆ ವೈರಸ್ ಇನ್ಫೆಕ್ಟ್ ಆಗಿದೆ ಅಂತ ಡಿಟೆಕ್ಟ್ ಮಾಡಿ ರೋಗ ನಿರೋಧಕ ಶಕ್ತಿ ಆ್ಯಕ್ಟಿವೇಟ್ ಆಯಿತು. ಸೊ ಅದರಿಂದ ಅವನಿಗೆ ಅಕ್ವೈರ್ಡ್ ಇಮ್ಯುನಿಟಿ ಬಂತು. ಓಕೆನಾ? ಈ ಮಾಡಿದಂತಹ ಎಕ್ಸ್ಪೆರಿಮೆಂಟು ವೈದ್ಯಕೀಯ ಲೋಕದಲ್ಲಿ ದೊಡ್ಡ ಕ್ರಾಂತಿ ಬಂತು. ನೀವೆಲ್ಲ ಕೇಳಿರ್ಬೋದು, ಹಳೆ ಕಾಲದಲ್ಲಿ ನಿಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಹೇಳ್ತಾ ಇರ್ಬೋದು, ತುಂಬ ದಡಾರ ಬಂತು, ಅಮ್ಮ ಬಂತು ಅಂದರೆ ಇಡೀ ಊರಿಗೂರೇ ವೈಪ್ಔಟ್ ಆಗಿಬಿಡೋದು, ವಾಶ್ಔಟ್ ಆಗಿಬಿಡ್ತಾಯಿತ್ತು, ಒಬ್ಬರು ಉಳಿತಾ ಇರಲಿಲ್ಲ. ಆ ಥರದ ಇನ್ಫೆಕ್ಷನ್ಗಳನ್ನು ಕಂಟ್ರೋಲ್ ಮಾಡಿದಂಥದ್ದು ವ್ಯಾಕ್ಸಿನೇಷನ್ನು. ಒಂದು ಐರಾನಿಕ್ ವಿಷಯ ಏನಂದರೆ, ಇದು 1798 ನಾವೇನು ವೈರಸ್ ವಿರುದ್ಧ ಹೋರಾಡೋಕ್ಕೆ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಲ್ಲ, ವ್ಯಾಕ್ಸಿನ್ ಅನ್ನೋದು ಪದಾನೇ ಒಂದು ವೈರಾಣುವಿನ ಹೆಸರು, ವೇರಿಯೋಲಾ ವ್ಯಾಕ್ಸಿನಿಯಾ ಅಂತ ಎಡ್ವರ್ಡ್ ಜನರ್ ಯೂಸ್ ಮಾಡಿದಂಥದ್ದು. ಸೊ ವ್ಯಾಕ್ಸಿನ್ಗಳಲ್ಲಿ, ಸೊ ವ್ಯಾಕ್ಸಿನ್ ಅನ್ನೋ ಪದ ನಮಗೆ ಹೊಸದ? ಖಂಡಿತವಾಗ್ಲೂ ಇಲ್ಲ. ವ್ಯಾಕ್ಸಿನ್ ಅನ್ನೋ ಪದ ತುಂಬ ಹಳೆಯದ್ರಿಂದನೇ ನಮಗೆ ಗೊತ್ತು. ನೀವು ಏನು ಹುಟ್ಟಿದಾಗ ಮಕ್ಕಳಿಗೆ BCG ಇಂಜೆಕ್ಷನ್ ಹಾಕ್ತಾರೆ, ಎಲ್ರಿಗೂ ಕೈ ಮೇಲೆ ಮಾರ್ಕಿದೆ ಅಲ್ವಾ ಇಲ್ಲಿ? ಸೊ ದಟ್ ಈಸ್ ಏನೋ, ಅದು ವ್ಯಾಕ್ಸಿನೇಷನಿಂದ ಆಗಿರುವಂಥದ್ದು. ನೀವು ಮಕ್ಕಳಿಗೆಲ್ಲ ದೋಬುನ್ಸಿಂದ ಈಗ ಏನು ಪೋಲಿಯೋ ಆಗ್ತಾ ಇದ್ರಲ್ಲ, ಅದು ವ್ಯಾಕ್ಸಿನು. ಎಲ್ಲ ಬಿದ್ದೋದ್ರೆ ಫಸ್ಟು TT ಇಂಜೆಕ್ಷನ್ ಹಾಕ್ಸ್ಕೊತಾರೆ, ಆ TT ಏನು ವ್ಯಾಕ್ಸಿನು. ಈ ಥರ ಇವತ್ತು ಏನು ಈ ಹೈಪ್ ನಾವು ನೋಡ್ತಾ ಇದ್ದೀವಲ್ಲ ವ್ಯಾಕ್ಸಿನೇಷನ್ ಬಗ್ಗೆ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇರ್ಬೋದು, ಇಟ್ ಈಸ್ ನಾಟ್ ನ್ಯೂ. ಓಕೆನಾ? ಸೊ ದಿ ವ್ಯಾಕ್ಸಿನೇಷನ್ ಇಸ್ ಎ ವೆರಿ ಓಲ್ಡ್ ಆ್ಯಂಡ್ ವೆರಿ ಫೆಮಿಲಿಯರ್, ನಮಗೆ ಗೊತ್ತಿರುವಂತಹ ಒಂದು ಟೆಕ್ನಿಕ್ ಭಾರತದಲ್ಲಿ. ಸೊ ಹಾಗಾದರೆ ಕೊರೋನಾಗೆ ವ್ಯಾಕ್ಸಿನ್ ಹೊಸದ? ಆಫ್ಕೋರ್ಸ್, ಕೊರೋನಾ ಪ್ಯಾಂಡಮಿಕ್ ಬಂದೇ ಒಂದು ವರ್ಷ ಆಗಿಲ್ಲ ಭಾರತಕ್ಕೆ ಬಂದು, ಪ್ಯಾಂಡಮಿಕ್ ಫುಲ್ ಫ್ಲೆಡ್ಜ್ ಆಗಿ ಪ್ಯಾಂಡಮಿಕ್ ಬಂದುಬಿಟ್ಟು. ಸೊ ಕೊರೋನಾ ವ್ಯಾಕ್ಸಿನ್ ಈಸ್ ಕ್ವೈಟ್ ನ್ಯೂ. ಹಾಗಾದರೆ ವ್ಯಾಕ್ಸಿನ್ಗಳು ಬಂದಿದೆಯಾ? ಅದಕ್ಕೆ ಉತ್ತರ ಎಸ್, ವ್ಯಾಕ್ಸಿನ್ಗಳಿದೆ. ನೀವು ನಂಬಲಿಕ್ಕಿಲ್ಲ, ಸುಮಾರು 48 ಕಂಪ್ನಿಗಳು ವ್ಯಾಕ್ಸಿನ್ಗಳನ್ನು ತಯಾರು ಮಾಡ್ತಾ ಇದ್ದಾವೆ, 48 ಬೇರೆ ಬೇರೆ ಕಂಪ್ನಿಗಳು. ಅದರಲ್ಲಿ 11 ಆಲ್ರೆಡಿ ಅಪ್ರೂವ್ಡ್ ಇದೆ, ಅಂದರೆ ಕೊಡ್ಬೋದು ಮನುಷ್ಯರಿಗೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಭಾರತದಲ್ಲಿ 2 ವ್ಯಾಕ್ಸಿನ್ನ ಕೊಡ್ತಾ ಇರುವಂಥದ್ದು, ಒಂದು ಕೋವಿಶೀಲ್ಡ್ ಅಂತ, ಕೋವಿಶೀಲ್ಡು ಆಸ್ಟ್ರಾಜೆನಿಕಾ ಅನ್ನೋ ಕಂಪ್ನಿ, ಇದು ಇಟಲಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು, ಇಟಲಿ ಮತ್ತು UK ಕೊಲ್ಯಾಬಲ್ಲಿ ಮಾಡಿರುವಂಥದ್ದು ಇದು ಕೋವಿಶೀಲ್ಡು. ಇನ್ನೊಂದು ಕೋವ್ಯಾಕ್ಸಿನ್ನು ನಮ್ಮದೇ ಭಾರತ್ ಬಯೋಟೆಕ್ನ ಮಾಡಿರುವಂಥದ್ದು. ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, ವ್ಯಾಕ್ಸಿನ್ ತುಂಬ ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಭಾರತ ಇದೆರಡನ್ನ
ಅಪ್ರೂವ್ ಮಾಡಿದೆ. ನೆಕ್ಸ್ಟ್ ಪ್ರಶ್ನೆ ಏನು ಬರುತ್ತೆ ಅಂದರೆ, ಭಾರತದಲ್ಲಿ ಕೊಡ್ತಾ ಇರೋಂಥ ವ್ಯಾಕ್ಸಿನ್ನು ಇಸ್ ಇಟ್ ದ ಬೆಸ್ಟ್ ವ್ಯಾಕ್ಸಿನ್? ಇಲ್ಲ, ಇದ್ರ ಎಫಿಕಸಿ ಬಂದುಬಿಟ್ಟು 60-70% ಇದೆ. ಸೊ ಬೇರೆ ಕೆಲವು ವ್ಯಾಕ್ಸಿನ್ಗಳಿದ್ದಾವೆ, ಫೈಜರ್ ಇರ್ಬೋದು, ಮಾಡರ್ನಾ ಇರ್ಬೋದು, ಅಥವಾ ರಷ್ಯಾ ಸ್ಪುಟ್ನಿಕ್ ಇರ್ಬೋದು. ಸ್ಪುಟ್ನಿಕ್ ದೇ ಹರ್ ಸೆಡ್ ಇಟ್ ಈಸ್ ಅರೌಂಡ್ 90-95% ಎಫೆಕ್ಟಿವ್ ಅಂತ. ಸೊ ಭಾರತದಲ್ಲಿ ಕೊಡ್ತಾ ಇರೋದು ಇಸ್ ನಾಟ್ ದ ಬೆಸ್ಟ್. ಈಸ್ ಇಟ್ ದ ವರ್ಸ್ಟ್ ವ್ಯಾಕ್ಸಿನ್ ಅಂಡ್ ದ ಆನ್ಸರ್ ಇಸ್ ನೋ. ಇದೇನು ವರ್ಸ್ಟ್ ವ್ಯಾಕ್ಸಿನ್ ಏನಲ್ಲ. ಸೊ 50% ಯು ಎಸ್ ಏನು ಹೇಳುತ್ತೆ, ಅಮೆರಿಕಾದಲ್ಲಿ ಏನು ಗೈಡ್ಲೈನ್ಸ್ ಹೇಳುತ್ತೆ ಅಂದರೆ 50% ಎಬೋ ಇರೋಂಥ ವ್ಯಾಕ್ಸಿನ್ ಇಸ್ ಗುಡ್ ಟು ಯೂಸ್ ಅಂತ. ಸೊ ಇದು 60-70% ಹೇಳ್ತಾ ಇದೆ. ಇದು ಬೆಸ್ಟ್ ಅಲ್ಲದೆ ಇರ್ಬೋದು, ಬಟ್ ಇದು ಗುಡ್ ವ್ಯಾಕ್ಸಿನ್. ಈಗ ನಮಗೆ ಕೆಲವೊಂದು ವಾಟ್ಸಪ್ಪಲ್ಲಿ ನನಗೊಂದು ಮೆಸೇಜ್ ಬರ್ತಾಯಿತ್ತು. ಏನಂತ ಬರ್ತಾಯಿತ್ತು ಅಂದರೆ, ವ್ಯಾಕ್ಸಿನ್ ತೊಗೊಂಡ್ರೇನು ನೀವು ಏನೇನು ಇಲ್ಲಿವರೆಗೂ ಫಾಲೋ ಮಾಡಿದಿರಲ್ಲ ಅಲ್ಲಿವರೆಗೂ ನೀವು ಫಾಲೋ ಮಾಡಲೇಬೇಕು. ಸೇಫ್ ಡಿಸ್ಟೆನ್ಸಿಂಗು, ಸ್ಯಾನಿಟೈಸೇಷನ್ನು ಎಲ್ಲ ನೀವು ಮಾಡಲೇಬೇಕು. ವ್ಯಾಕ್ಸಿನ್ ಮಾಡ್ತಾ ಇರೋದು ಡ್ರಗ್ ಮಾಫಿಯಾಗೋಸ್ಕರ, ಫಾರ್ಮಾ ಕಂಪ್ನಿಗಳಿಗೋಸ್ಕರ ಅಂತ ಒಂದು ಮೆಸೇಜ್ ನಾನು ನೋಡ್ತಾ ಇದ್ದೆ. ಸೊ ಆ ಥರದ್ದು ನಿಮಗೆ 108 ಮೆಸೇಜ್ ಬರುತ್ತೆ, ವ್ಯಾಕ್ಸಿನ್ ಚೆನ್ನಾಗಿದೆ ಅಂತ ಒಂದಷ್ಟು ಬರುತ್ತೆ, ಚೆನ್ನಾಗಿಲ್ಲ ಅಂತ ಒಂದಷ್ಟು ಬರುತ್ತೆ. ಬಟ್ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಫಸ್ಟು ವ್ಯಾಕ್ಸಿನ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ಇವಾಗಿಂದು ನಾವು ನೋಡ್ತಾ ಇರೋಂಥ ಫೇಸಲ್ಲಿ ವ್ಯಾಕ್ಸಿನ್ನು ತುಂಬ ಇಂಪಾರ್ಟೆಂಟು. ಸೊ 100 ಜನಕ್ಕೆ ವೈರಸ್ ಬರ್ತಾಯಿದ್ರೆ, ಈಗ 100 ಜನಕ್ಕೆ ನಾವು ವ್ಯಾಕ್ಸಿನ್ ಕೊಟ್ಟರೆ ಅದರಲ್ಲಿ 60-70 ಜನ ಸೇಫು, ಇನ್ನು 30-40 ಜನಕ್ಕೆ ಕೊರೋನಾ ಬರಬಹುದು. ಸೊ ದೇರ್ ಈಸ್ ಸ್ಟಿಲ್ ರಿಸ್ಕ್, ಬಟ್ ಆ 60% ಆರ್ ಸೆಟ್ ಟು ಬಿ ಸೇಫ್ ಫಾರ್ ಅಟ್ಲೀಸ್ಟ್ ಟೈಮ್ ಡ್ಯೂರೇಷನ್. ಎಷ್ಟು ತಿಂಗಳವರೆಗೆ ಅಥವಾ ಎಷ್ಟು ವರ್ಷದವರೆಗೆ ಇದು ಇಮ್ಯುನಿಟಿ ಇರುತ್ತೆ ಅನ್ನೋದು ಇನ್ನು ಸ್ಟಡಿ ರಿಸಲ್ಟ್ಸ್ ಬಂದಿಲ್ಲ. ಎಷ್ಟು ಈಗ 2 ಡೋಸ್ ಕೊಡ್ತಾ ಇದ್ದಾರೆ, ಬಟ್ ಮುಂದಕ್ಕೆ ಎಷ್ಟು ರಿಪೀಟೆಡ್ ಡೋಸ್ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಇನ್ನು ಸ್ಟಡೀಸ್ ಬಂದಿಲ್ಲ. ಬಟ್ ಇಲ್ಲಿವರೆಗೂ ಮಾಡಿರೋ ಸ್ಟಡಿನಲ್ಲಿ ಆ ಒಂದು 60-70% ಜನಕ್ಕೆ ಎಫೆಕ್ಟಿವ್ ಅಂತ ಹೇಳಿದ್ದಾರೆ. ದಟ್ ಈಸ್ ಯು ಶುಡ್ ನೋ. ಇದೇನು ಅಂದರೆ, ಇದು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅಂದರೆ, ದೇ ಡೂ ವೆರಿ ಕ್ಲಿನಿಕಲ್ ಸ್ಟಡಿ. ಹಾಗೆ ಹೆಂಗೆ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ 200% ಆ ಥರ, ಯಾವ ಡಾಕ್ಟ್ರು ಯಾವ ವ್ಯಾಕ್ಸಿನ್ನು 200% ಎಫೆಕ್ಟಿವ್ ಅಂತ ಎಲ್ಲೂ ಹೇಳೋದಿಲ್ಲ. ಸೊ ಅಫಿಷಿಯಲ್ ರೆಕಮೆಂಡೇಷನಲ್ಲಿ ಏನು ಕೊಡ್ತಾರೆ, ಗೈಡ್ಲೈನ್ಸ್ಗಳಲ್ಲಿ ಏನು ಕೊಡ್ತಾರೆ, ಜರ್ನಲ್ಸಲ್ಲಿ ಏನು ಕೊಡ್ತಾರೆ, ಮೆಡಿಕಲ್ ಆರ್ಟಿಕಲ್ಸಲ್ಲಿ ಏನು ಕೊಡ್ತಾರೆ ಅದನ್ನು ನಾವು ನೋಡೋದಾದರೆ, ಸೊ ಇಟ್ ಈಸ್ ಅರೌಂಡ್ 60-70% ಎಫೆಕ್ಟಿವ್ ಇದೆ. ಸೊ ರಾಜಕೀಯವಾಗಿ ನೋಡೋದಾದರೆ ಇಟ್ ಈಸ್ ನಾಟ್ ದ ಬೆಸ್ಟ್, ಬಟ್ ವಿ ಹವ್ ಗಾಟ್ ಒನ್ ಆಫ್ ದಿ ಗುಡ್ ಒನ್ಸ್. ಹೆಲ್ತ್ ವೈಸ್ ಬರೋದಾದರೆ ಆ 60-70% ಜನಕ್ಕೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಸೇವಿಯರ್ ಥಿಂಗ್. ಅಥವಾ ತುಂಬ ಸಿವಿಯರ್ ಇನ್ಫೆಕ್ಷನ್ ಇರೋರಲ್ಲಿ ಇನ್ಫೆಕ್ಷನ್ ಸಿವಿಯರಿಟಿ ಕಡಿಮೆ ಆಗ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಉಲ್ಲೇಖ ಇದೆ. ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು ನೀವು ಅಂತ ಅಂದರೆ, ಈ ವ್ಯಾಕ್ಸಿನ್ ಕೂಡ ಅದೇ ಥರ ಕೆಲಸ ಮಾಡುತ್ತೆ. ವೈರಸ್ನ ಮಿಮಿಕ್ ಮಾಡುವಂಥ ಕೆಲವು ಪಾರ್ಟಿಕಲ್ನ ನಿಮಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಇದನ್ನು ಐ ಎಮ್ ಕೊಡ್ತಾರೆ. ಅಂದರೆ ನಿಮಗೆ ಇಲ್ಲೊಂದು ಡೆಲ್ಟಾಡ್ ಅಂತ ಮಜನ್ ಬರುತ್ತೆ, ಅಲ್ಲಿ ಒಂದು ಮಾಂಸಖಂಡದೊಳಗೆ ನಿಮಗೆ ಇಂಜೆಕ್ಷನ್ನ ಕೊಡ್ತಾರೆ. ಸ್ವಲ್ಪ ನೋವಾಗುತ್ತಷ್ಟೇ, ಅಡ್ವರ್ಸ್ ಎಫೆಕ್ಟ್ಸ್ ಇಲ್ವಾ ಅಂತ ನೀವು ನೆಕ್ಸ್ಟ್ ಪ್ರೆಷನ್ ಕೇಳ್ಬೋದು, ವೆದರ್ ಇಟ್ ಈಸ್ ಸೇಫ್ ಅಂತ. ಸೊ ಅಲ್ಲಿ ಇಲ್ಲಿ ರ್ಯೂಮರ್ಸ್ ಇದೆ ಕೆಲವು, ದಟ್ ಇಟ್ ಕ್ಯಾನ್ ಕಾಸ್ ಸಮ್ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂತ. ಬಟ್ ಜರ್ನಲ್ಸಲ್ಲಿ ಆರ್ಟಿಕಲ್ಸ್ಗಳಲ್ಲಿ ಇಟ್ ಈಸ್ ನಾಟ್ ಮೆನ್ಷನ್ಡ್. ಒಂದು ನೀವೇನು ತಿಳ್ಕೊಬೇಕಂದ್ರೆ, ಯಾವುದೇ ಒಂದು ಮೆಡಿಸಿನ್ನು 100% ಸೇಫ್ ಅಂತ ಬರೆದು ಗ್ಯಾರಂಟಿ ಕೊಡೋದಕ್ಕೆ ಬರಲ್ಲ. ನೀವು ಜ್ವರ ಬಂದಾಗ, ತಲೆನೋವು ಬಂದಾಗ ಏನೊಂದು ಮಾತ್ರೆ ತೊಗೊಳ್ತಿರಲ್ಲ, ಪ್ಯಾರಾಸಿಟಮಾಲ್ ಅಂತ ಇರ್ಬೋದು, ಅದು 3,200 ಜನ ತೊಗೊಂಡ್ರೆ ಅವರಲ್ಲಿ ಒಬ್ಬರಲ್ಲಿ ಅಡ್ವರ್ಸ್ ಎಫೆಕ್ಟ್ ಸಿವಿಯರ್ ಆಗಿ ಆಗ್ಬೋದಂತೆ. ನೀವು ನೆಗಡಿಗೆ ಅಂತ ತೊಗೊಳ್ಳೋ ಮಾತ್ರೆಗಳು ಕೂಡ ಸಿವಿಯರ್ ಆಗಿ ಅಡ್ವ ಆಗ್ಬೋದು. ಬಟ್ ಎಲ್ಲೋ 1,000ಕ್ಕೊಬ್ಬರಿಗೆ, 10,000ಕ್ಕೊಬ್ಬರಿಗೆ ಈ ಥರ ಆಗುತ್ತೆ. ಹಾಗಾಗ್ಬಿಟ್ಟು ವಿ ಟೇಕ್ ಇಟ್ ವೈ. ಇದು ಕೂಡ ಅಷ್ಟೇ. ಸೊ ಎಲ್ಲೋ ಒಂದು 1,000 ಜನಕ್ಕೆ ನಾವು ಅಡ್ಮಿನಿಸ್ಟರ್ ಮಾಡಿದ್ರೆ ವ್ಯಾಕ್ಸಿನ್ ಕೂಡ, ಅದರಲ್ಲಿ ಎಲ್ಲೋ ಕೆಲವು ಮೆಂಬರ್ಸ್ಗೆ ಅಡ್ವರ್ಸ್ ಎಫೆಕ್ಟ್ಸು ಬರಬಹುದು, ಇಟ್ ಈಸ್ ಎಕ್ಸ್ಪೆಕ್ಟೆಡ್. ಬಟ್ ನಾವೇನು ನೋಡಬೇಕಂದ್ರೆ, ರಿಸ್ಕ್ ವರ್ಸಸ್ ನಾವು ಬೆನಿಫಿಟ್ ನಾವು ನೋಡಿದಾಗ ಕೋವಿಡ್ಡು ಎಷ್ಟು ರ್ಯಾಪಿಡಾಗಿ ಹರಡ್ತಾ ಇದೆ, ಎಷ್ಟು ಜನಕ್ಕೆ ಇನ್ಫೆಕ್ಟ್ ಮಾಡಿದೆ, ಎಷ್ಟು ಜನ ಕೋವಿಡಿಂದ ಸತ್ತಿದ್ದಾರೆ, ಇದು ವರ್ಸಸ್ ಇಷ್ಟು ಜನರಲ್ಲಿ ಕೆಲವರಿಗೆ ಆಗುವಂಥ ಸೈಡ್ ಎಫೆಕ್ಟ್ಸ್, ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದೆರಡನ್ನು ಕಂಪೇರ್ ಮಾಡುವಾಗ ತೊಗೊಳ್ಬೇಕಾ ತೊಗೊಳ್ಬಾರ್ದ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಇವತ್ತು ಫೇಸ್ 3 ಟ್ರಯಲ್ಲು ಕಂಪ್ಲೀಟ್ ಆಗಿಲ್ಲ ಅನ್ನೋದು ನಿಜ, ಈ ಭಾರತದಲ್ಲಿ ಕೊಡ್ತಾ ಇರೋವಂಥದ್ದು ಕೋವಿಶೀಲ್ಡು. ಬ್ರೆಜಿಲಲ್ಲಿ ಕೂಡ ಹೆಲ್ತ್ ವರ್ಕರ್ಸ್ ಮೇಲೆನೇ ಕೊಟ್ಟಿರುವಂಥದ್ದು ಫೇಸ್ 3 ಟ್ರಯಲ್ಲು. ಇಲ್ಲೂ ಕೂಡ ಹೆಚ್ಚು ಕಡಿಮೆ ನಮ್ಮ ಮೇಲೆನೇ ಫೇಸ್ 3 ಟ್ರಯಲ್ ನಡೀತಾ ಇದೆ. ಇವತ್ತು ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೊಬ್ಬರು ಹೆಲ್ತ್ ವರ್ಕರ್ ಅಲ್ಲ ಅಂದರೆ ಯು ಶುಡ್ ಥ್ಯಾಂಕ್ ಹೆಲ್ತ್ ವರ್ಕರ್. ಯಾಕೆಂದರೆ ಇವತ್ತು ಯಾವ ರಾಜಕಾರಣಿಗಳಿಗೂ ಯಾವ ಬಿಸ್ನೆಸ್ ಮ್ಯಾನ್ಗಳಿಗೂ ವ್ಯಾಕ್ಸಿನ್ ಕೊಡ್ತಾ ಇಲ್ಲ. ಫಸ್ಟ್ ಎಲ್ಲರೂ ನೋಡೋಣ, ಫಸ್ಟ್ ಕೊಡೋಣ, ನೋಡೋಣ ಎಲ್ಲ ಇವರೆಲ್ಲ ಬದುಕೊಳಿದ್ರೆ ಆಮೇಲೆ ತೊಗೊಳ್ಳೋಣ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಸೊ ಹೆಲ್ತ್ ವರ್ಕರ್ಸ್ಗಳು ತುಂಬ ಜನ ಮುಂದೆ ಬಂದು ತೊಗೊಳ್ತಾ ಇದ್ದಾರೆ. ಯು ಶುಡ್ ರಿಮೆಂಬರ್, ಯಾಕೆಂದರೆ ಫೇಸ್ 3 ಟ್ರಯಲ್ ನಡೆಯೋದು ಹ್ಯೂಮನ್ಸ್ ಮೇಲೇ. ಸೊ ಅವರೆಲ್ಲ ಅವರು ವಾಲಂಟಿಯರ್ ಆಗಲೇಬೇಕಾಗತ್ತೆ.
ಸೊ ವಿ ಆರ್ ಯುನೋ ವಿ ಆರ್ ವಾಲಂಟಿಯರ್ಡ್. ಸೊ ನಾನು ಇವತ್ತು ವ್ಯಾಕ್ಸಿನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಏನು ಬರುತ್ತೆ ಅಂದರೆ, ಇದು ಏನದು, ಇದು ನೆಕ್ಸ್ಟ್ ಟ್ರಿಕ್ಕಿಗೆ ಇದು ಕ್ವಶನ್ ಕೇಳ್ತಾರಲ್ಲ ಮೇಡಮ್, ಏ ಇವತ್ತು ವ್ಯಾಕ್ಸಿನ್ ತೊಗೊಂಡ್ರಲ್ಲ ಹೇಗನ್ನಿಸ್ತಾರೆ ಹೇಗನ್ನಿಸ್ತಾರೆ, ಏನಿಲ್ಲ ನಿಮಗೆ ಏನೋ ಮೈಕೈ ನೋವು ಅಂದರೆ ನೀವು ಸೊಂಟಕ್ಕೆ ಹೆಂಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಳ್ತಾರಲ್ಲ, ಇದು ಕೂಡ ಹಾಗೆ ಅನಿಸುತ್ತೆ ಇದರಲ್ಲಿ, ಏನು ಇದು ಸ್ಪೆಷಲ್ ಏನು ಅನಿಸಲ್ಲ. ಬಟ್ ಯು ಶುಡ್ ಮೇಕ್ ಶ್ಯೂರ್ ದ್ಯಾಟ್ ಯುನೋ ಅಡ್ವರ್ಸ್ ಎಫೆಕ್ಟ್ ಚಾನ್ಸ್ ಆರ್ ಮಿನಿಮಲ್, ಬಟ್ ಇಟ್ ಮೇ ಬಿ ದೇರ್. ಬಟ್ ಔಟರ್ ಪಿಕ್ಚರಲ್ಲಿ ನಾವು ಬಂದರೆ, ಔಟರ್ ಪಿಕ್ಚರಲ್ಲಿ ನಾವು ಬಂದರೆ, ಈಗ 5 ಜನಕ್ಕೆ ಕರೋನಾ ವೈರಸ್ ಇದೆ ಅಂತ ಇಟ್ಕೊಳ್ಳೋಣ. ಆ 5 ಜನರಿಂದ ಇದೇನಾಗುತ್ತೆ ಅಂದರೆ, ಒಬ್ಬರೊಬ್ಬರು 10 ಜನಕ್ಕೆ ಸ್ಪ್ರೆಡ್ ಮಾಡಿದ್ರು ಅಂದರೆ 500 ಆಯಿತು. ಆ 500 ಜನ 10 ಜನಕ್ಕೆ ಸ್ಪ್ರೆಡ್ ಮಾಡಿದ್ರು ಅಂದರೆ 5000 ಆಯಿತು. ಓಕೆನಾ? ಈಗ ಯಾಕಂದರೆ ಎಕ್ಸ್ಪೋನೆನ್ಷಿಯಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಅದನ್ನು 50% ರೆಡ್ಯೂಸ್ ಮಾಡಿ ನೋಡೋಣ, 60-70 ಇಬ್ಬರಿಗಿದೆ ಅಂತ ಇಟ್ಕೊಳ್ಳಿ. ಓಕೆನಾ? ಇಬ್ಬರಿಂದ ಇದು ಏನಾಗಬೇಕು, 10 ಜನಕ್ಕೆ ಅಂದರೆ 10 ಆಗಬೇಕಾಗಿತ್ತು. 50% ರಿಡಕ್ಷನ್ ಇರಿದ್ರೆ ಇದೇನಾಗುತ್ತೆ, 5 ಆಗುತ್ತೆ. ಸೊ ಇಬ್ಬರಿಂದ ಏನಾಗುತ್ತೆ, ಇದು ಇಟ್ ವಿಲ್ ಗೋ ಟು 10 ಜನ. 10 ಜನರಿಂದ ಇದೇನಾಗಬೇಕು, 100 ಆಗಬೇಕು. ಬಟ್ 50% ರಿಡಕ್ಷನಿಂದ ಏನಾಗುತ್ತೆ, 50 ಆಗುತ್ತೆ. ಸೊ 500 50. ಸೊ ತುಂಬ ಕಮ್ಯುನಿಟಿನಲ್ಲಿ ನಾವು ನೋಡಿದಾಗ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಆಗುತ್ತೆ, ಓವರಾಲ್ ಕೊರೋನಾ ಕೇಸಸ್ ಸಿಗ್ನಿಫಿಕೆಂಟಾಗಿ ರೆಡ್ಯೂಸ್ ಆಗುತ್ತೆ. 100% ಎಲಿಮಿನೇಟ್ ಆಗುತ್ತೆ ಅಂತಲ್ಲ, ಬಟ್ ಒಬ್ಬರಿಂದ ಒಬ್ರಿಗೆ ಹರಡೋದು ರಿಡಕ್ಷನ್ ಆದಂಗೆ ಆದಂಗೆ, ಕರೋನಾ ವೈರಸ್ ಹೆಂಗೆ ಹಿಂಗೆ ಗ್ರಾಫ್ ಹಿಂಗೆ ಮೇಲೆ ಹೋಗುತ್ತಲ್ಲ, ಅಂದರೆ ಪ್ಯಾಂಡಮಿಕ್ ಕರ್ವ್ ಏನಂತ ಕರಿತೀವಿ ನಾವು, ಒಬ್ಬರಿಂದ ಅವ್ರಿಗೆ ಹರಡೋದು ಫಾಸ್ಟ್ ಆಗ್ತಾ ಹೋದಂಗೆ ಆಗುತ್ತೆ. ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಚೈನ್ ಬ್ರೇಕ್ ಆದ್ರೂ ರಿಡಕ್ಷನ್ ಆಗಿಬಿಡುತ್ತೆ. ಸೊ ಆ ಮಟ್ಟದಲ್ಲಿ ಇದು ಎಫೆಕ್ಟಿವ್. ಸೊ ನೆಕ್ಸ್ಟ್ ಪ್ರಶ್ನೆ, ನೀವು ವ್ಯಾಕ್ಸಿನ್ ತಗೊಳ್ಬೇಕಾ? ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಇದ್ರದ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಹೇಳಿದ್ದೀನಿ. ಸೊ ನಿರ್ಧಾರ ನಿಮಗೆ ಬಿಡೋಣ. ಥ್ಯಾಂಕ್ ಯು.